ಯಾರು ನೋಡಿದಾರೆ ಹೋಗೋರು ಯಾರು ಇಲ್ಲ ಇಲ್ಲಿ. ಸೊ ಮ್ಯಾಟ್ರ್ ಏನಪ್ಪ ಅಂತ ಹೇಳಿ, ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ ಗುರು ತಗಲ್ಸ್ಬಿಟ್ಟು ಯಾಕೋ ನಂದು ಬೀಳಂಗೈತೆ ಭಯ ನೈಗಿರೇಗನ ಹಳೆ ಹುಲಿ ಗೈ. ದಸ್ಸಾಲ್ಪೇಲೆ ದಸ್ಸಾಲ್ಕೆ ಬಾತ್ ಚಾಗಿ ಹೋಗಿ ಸಪ್ಪಿಟ್ಟು ನೋಡ್ತೀಯ. ಅದು ಗ್ಯಾಪ್ ಅಲ್ಲಿ ಅಲ್ಲಿ ಸೌಂಡು ಕಲರ್ ನೋಡಿದ್ರೆ ತಿನ್ಬೇಕು ಅನಿಸ್ತಾ ಇಲ್ಲ ನನಗೆ. ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಯಾರು ನೋಡ್ತಾ ಇದ್ದಾರೆ. ಏನಿವೆ ರಾಮ ಜನ್ಮ ಭೂಮಿಗೆ ನಮ್ಮ ಮೊದಲನೆಯ ಹೆಜ್ಜೆ ಇಟ್ಟಿದ್ದೀವಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಸೈಡ್ ಗೋಗೋ. ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ನಾವಿರುವುದು ಎಲ್ಲಿ ಅಂದರೆ ವಾರಣಾಸಿನಲ್ಲಿ. ಸೊ ನಿನ್ನೆ ಎಲ್ಲ ವ್ಲಾಗಲ್ಲಿ ನೋಡಿರ್ತೀರಾ, ಹೋದ್ವಿ ದೇವಸ್ಥಾನಗಳಿಗೆ, ರೌಂಡ್ಸ್ ಹಾಕಿದ್ವಿ. ಇಲ್ಲೇ ಲೋಕಲ್ ಟ್ರಾನ್ಸ್ಪೋರ್ಟ್ ಒಂದನ್ನು ನಾವು ಹೈರ್ ಮಾಡಿಕೊಂಡು, ಸೊ ಅದೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಗಂಗಾರತಿ ನೋಡಿದ್ವಿ. ಯಾರ್ಯಾರು ನೋಡಬೇಕು ಅಂತ ಇದ್ದೀರಾ, ನೋಡೋಕ್ಕೆ ಇಂಟ್ರೆಸ್ಟ್ ಇದೆ ಹೋಗಿ ಹಿಂದಿನ ವ್ಲಾಗ್ ನೋಡಿ. ಆ್ಯಂಡ್ ಈಗ ಸದ್ಯಕ್ಕೆ ನೆಕ್ಸ್ಟ್ ಡೇ ಆ್ಯಂಡ್ ಮೇಯ್ನ ದೇವಸ್ಥಾನ ವಿಶ್ವನಾಥ ದೇವಸ್ಥಾನಕ್ಕೆ ಇನ್ನೂ ನಾವು ಹೋಗಿಲ್ಲ ನೆನ್ನೆಯಿಂದ. ಸೊ ಹಾಗಾಗಿ ಅದನ್ನು ಇವತ್ತು ಮಧ್ಯರಾತ್ರಿನೇ ತೊಗೋಣ, ಕ್ಯೂನಲ್ಲಿ ಇಲ್ಲಣ್ಣ 2 ಗಂಟೆಗೆ 3 ಗಂಟೆಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ ನಮಗೆ ಯಾರಿಗೂ ಹೋಗೋದಕ್ಕೆ. ಸೊ ಹಾಗಾಗಿ ಈಗ ಆಲ್ಮೋಸ್ಟ್ ಒಂದು 4-5 ಜನ ಹೋಗಿದ್ದಾರೆ ನಮ್ಮವರು. ಆ್ಯಂಡ್ ಇನ್ನು ಮಿಕ್ಕಿದ 4-5 ಜನ ನನ್ನಂಥವರು ನಿದ್ದೆ ಮಾಡಿರೋರು. ಸೊ ಇಲ್ಲೇ ಇದ್ದೀವಿ. ಸೊ ಅವರೆಲ್ಲ ರೆಡಿ ಆದಮೇಲೆ ಪಟ್ಟಂತ ನಾವು ದರ್ಶನಕ್ಕೆ ಹೋಗ್ತೀವಂತೆ. ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕೋಣ, ಹೆಂಗಿದೆ ಏನು ಕತೆ. ನೆನ್ನೆ ಎಲ್ಲ ಈ ಟೈಮ್ ಸಿಕ್ಕಾಪಟ್ಟೆ ಮಾಡೇ ಬರ್ತಿತ್ತು, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಯ್ತವ್ರೆ. ನೆನ್ನೆ ಕುಡ್ದಿದ್ದ ಜಾಗದಲ್ಲಿ ಇವತ್ತು ಮತ್ತೆ ಟೀ ಕುಡಿಯೋಣ ಅಂತ ಬಂದಿದ್ದೀನಿ. ಭಯ ಎಕ್ಟಿ ಇದೆಯೋ ಭಯ ನೋಡಿ, ಟೀ ಹೆಂಗೆ ಮಾಡ್ತಾರೆ ಇಲ್ಲಿ. ಇಲ್ಲೆಲ್ಲ ಜಾಸ್ತಿ ಈ ಥರ ತಂದೂರಿ ಯೂಸ್ ಮಾಡೋದು ಆ್ಯಂಡ್ ಚಾರ್ಕೋಲೆ ಯೂಸ್ ಮಾಡೋದು. ನೋಡಿ ಗೈಸ್, ಇದ್ರಲ್ಲಿ ಕೊಡ್ತಾರೆ ನಮ್ಮ ಟೀನ. ಇಲ್ಲೆಲ್ಲ ಸಕ್ಕರೆ ಜಾಸ್ತಿ ಹಾಕಲ್ಲ, ಪರ್ಫೆಕ್ಟಾಗಿರುತ್ತೆ ಬ್ಲೆಂಡು. ಸಕ್ಕರೆ ಮತ್ತು ಉಪ್ಪು ಎರಡು ಅಷ್ಟೇ ಜಾಸ್ತಿ ಯೂಸ್ ಮಾಡೋದು. ಇಲ್ಲಿ ಗೈಸ್ ಇಲ್ಲೊಂಥರ ಫೋಬಿಯಾ ಬಂದ್ಬಿಡುತ್ತೆ. ಮಾ ದೇವರೇ ಗುರು, ಯಾರು ನೋಡಿದಾರೆ ಹೋಗೋರು ಯಾರು ಇಲ್ಲ ಇಲ್ಲಿ. ಸೊ ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ, ಅದು ಮೊಬೈಲ್ ಅಲೋ ಇಲ್ಲ. ಸೊ ಗ್ರೂಪ್ ಎಲ್ಲರೂ ಹೋಗ್ತಾ ಇಲ್ಲ, ಸಪ್ರೇಟ್ ಹೋಗ್ತಾ ಇದ್ದೀವಿ, ಯಾರ್ಯಾರು ರೆಡಿ ಇದೀವೋ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ನಿಮಗೆ ಸಿಗ್ತೀನಿ, ಓಕೆನಾ? ನನ್ನ ಮುಖ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ, ಆರಾಮಾಗಾಯಿತು, ನೆಮ್ಮದಿಯಾಗಿ. ಅದು ಮಳೆಯಲ್ಲಿ ಒಳ್ಳೆ ಮಜಾ ಇತ್ತು. ಬನ್ನಿ, ಒಂದು ಮನಸ್ಸಿಗೆ ತೃಪ್ತಿ ಶಾಂತಿ ಎಲ್ಲದಕ್ಕೂ. ನಮಗಂತೂ ಖುಷಿಯಾಯಿತು, ತುಂಬ ದಿನದಿಂದ ಇತ್ತು ಬರಬೇಕು ಅಂತ. ಆ್ಯಂಡ್ ಏನಿವೆ ಈಗ ತಿಂಡಿ ತಿನ್ನಬೇಕು. ಸೊ ಅದಕ್ಕೋಸ್ಕರ ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ರೋಡ್ ಏನಿದೆ ನೆನ್ನೆಯಿಂದ ನೋಡ್ತಾ ಇದ್ದೀವಿ, ಸುಮಾರು ಹೆಣಗಳನ್ನ ಹೊತ್ಕೊಂಡು ಹೋಗ್ತಾರೆ ರೋಡಲ್ಲೇ. ಅದು ನೋಡಿದಾಗೆಲ್ಲ ಏನಪ್ಪ ಇದು ಅಂತ ಅನಿಸುತ್ತೆ. ಇಲ್ಲಿನ ಜನಕ್ಕೆ ಅದು ಕಾಮನ್ ಆಗಿಬಿಟ್ಟಿದೆ, ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ. ನೆನ್ನೆ ಬೇರೆ ಅಲ್ಲಿ ಹೆಣ ಸುಡೋದೆಲ್ಲ ನೋಡಿದ್ರಲ್ಲ, ಸ್ವಲ್ಪ ಆಡ್ ಅಂತ ಅನಿಸುತ್ತೆ ಏನಪ್ಪ ಇದು ಹಿಂಗೆ ಅಂತ. ಥ್ಯಾಂಕ್ ಯು ಭಯ್ಯ. ಟೋಟಲಾಗಿ 4 ರೊಟ್ಟಿ. ಸೊ ಒಂದು ಆಲ್ರೆಡಿ ತಿಂದಿದ್ದೀವಿ ನಾವು, ಸೊ ಅದಕ್ಕೆ ಇವಾಗ 3 ತಂದು ಹಾಕಿದ್ದಾರೆ. ಏನಪ್ಪ ಇದು ಅಂತ ಹಾಕೊಂಡ್ಬಿಟ್ರೆ ಬಂದು ಆರ್ಡ್ರ್ ಮಾಡಿ ಸೆಟ್ರೇಟ್ ಆಗೋದಕ್ಕೆ ಇಷ್ಟ ಆಯಿತು. ಪಲ್ಯ ಸಾಂಬಾರು ಸಾರಿ ದಾಲು, ಅದಾದಮೇಲೆ ಇದೊಂದು ಮಟರ್ ಪನ್ನೀರ್ ಅಂದರೆ ಬಟಾಣಿ ಮೈಕ್ ಬರಲಿ ಸರ್, ಅದಕ್ಕೆ ಸ್ವಲ್ಪ ಬಟಾಣಿ ಮತ್ತು ಪನ್ನೀರ್ ಹಾಕಿರೋಣ, ತಿನ್ನೋಣ. ತಿಂಡಿ ಎಲ್ಲ ತಿನ್ಕೊಂಡು ಹೊರಗಡೆ ಬಂದಿದ್ದೀವಿ. ಆ್ಯಂಡ್ ಸೆಕೆ ಸ್ಟಾರ್ಟ್ ಆಗಿದೆ, ಸಿಕ್ಕಾಬಟ್ಟೆ ಬಿಸಿಲು ಹೊಡಿತಾ ಇದೆ. ಆ್ಯಂಡ್ ಬೆವರಿಗೆ ಇದೆಲ್ಲ ಬಾಯೊಳಗೆಲ್ಲ ಹೋಗ್ತಾ ಇತ್ತು, ಆ ವಿಭೂತಿ ಹಚ್ಚಿದ್ದು. ಸೊ ಅದಕ್ಕೋಸ್ಕರ ವಾಶ್ ಮಾಡಿಕೊಂಡೆ. ಇನ್ನೇನು ಮಾಡೋದು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಅರ್ಧ ಹೋಗ್ಬಿಟ್ಟಿತ್ತು, ಇಲ್ಲೆಲ್ಲ ಸೋಪ್ತಾ ಇತ್ತು. ಇವಾಗ ಹೋಟೆಲ್ ಬಿಡೋದ ಇಲ್ಲ ಅಂದರೆ ಕಂಟಿನ್ಯೂ ಮಾಡೋದ ಅನ್ನೋ ಒಂದು ಕನ್ಫ್ಯೂಷನ್ ಇದೆ, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸದ್ಯಕ್ಕಂತೂ ಊಸ್ಟ್ ಆಗೋದು ಸ್ಟಾರ್ಟ್ ಆಗಿದ್ದೀವಿ. ಬೆಳಗ್ಗೆ ತಂಪಾಗಿತ್ತು, ನನ್ನ ವಾಯ್ಸ್ ಕೇಳ್ತಿದ್ಯೋ ಇಲ್ವೋ ನಿಮಗೆ ದೇವರೇ ನಮ್ಗೆ ಗೊತ್ತಿಲ್ಲ. ಇವಾಗ ನಮ್ಮ ವಾಯ್ಸ್ ಎಲ್ಲ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ದಾರೆ. ಸೊ ನಾವು ತಿಂದಾಯಿತು. ಸೊ ಗೈಸ್ ನೋಡಿ ಬೆವರು ಹೆಂಗೆ ಹಿಡಿತಾ ಇದೆ ಅಂತ. ಈಗ ಸದ್ಯಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡಿ ಇರೋ ಈ ಸಣ್ಣ ಜಾಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಕೆಳಗಡೆ ಎ ಸಿ ಇದೆ, ಹೆಚ್ಚಾಗಿ ರಿಸೆಪ್ಷನಲ್ಲಿ ಹೋಗಿ. ಸೊ ರಿಸೆಪ್ಷನಲ್ಲಿ ಎ ಸಿ ಇದೆ, ಸೊ ಅಲ್ಲ ಆನ್ ಕೊಟ್ಕೋತೀನಿ. ಇಳಿಸ್ತಾ ಇತ್ತು ಹಾಕೊಂಡು ಇಲ್ಲಿ ಗುರು ತಗಲ್ಸ್ಬಿಟ್ಟೆ ಗುರುದಿಕ್ಕೆ, ಸದ್ಯ ಬೀಳಲಿಲ್ಲ. ಭಯ್ಯ ಹಾಗೆ
ಪಿಚ್ಚೆ ಪಿಚ್ಚೆ ಸಬ್ಬಾಜ ಹಿಂಗೆ ಇಲ್ಲೇ ಎ ಸಿ ಇರೋದು ನೋಡ್ರಿ ಅಣ್ಣ ಇಟ್ಟಿದ್ದಾರೆ ಒಳ್ಳೆ ಎ ಸಿ. ಗೈಸ್ ಏನು ಗೊತ್ತಾ, ಇವಾಗ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ ಮೇ ಬಿ ಸ್ವಲ್ಪ ಓವರ್ ಲಗೇಜ್ ಕ್ಯಾರಿ ಮಾಡ್ತಿದ್ದೀವಿ ನಾವು ಅಂತ ಅಂದ್ಬಿಟ್ಟು ಇಷ್ಟೊಂದು ಅವಶ್ಯಕತೆ ಇರಲಿಲ್ಲ ನಮಗೆ, ಆದ್ರೂ ಕ್ಯಾರಿ ಮಾಡಿದ್ವಿ. ಇವಾಗ ಎತ್ಕೊಂಡು ಹೋಗ್ಬೇಕಾದ್ರೆ ಇರೋದು ಹಬ್ಬ, ಇವಾಗ ಟ್ರೈನಲ್ಲಿ ಬೇರೆ ಹೋಗಬೇಕು, ಬುಕ್ಕಿಂಗ್ ಆಗಿಲ್ಲ, ರಿಸರ್ವೇಷನ್ ಇಲ್ಲ, ಸೊ ಜನ್ರಲ್ಗೆ ಹತ್ಬೇಕು. ಜನ್ರಲ್ಗೆ ಹತ್ತಿದ್ರೆ ಹಬ್ಬ ಮಾಡ್ತಾರೆ, ನಾವೆಲ್ಲ ಇಷ್ಟೆಲ್ಲ ಬ್ಯಾಗ್ ಹೊತ್ಕೊಂಡು ಹಿಂಗೆಲ್ಲ ಹೋದ್ರೆ ಯಪ್ಪ ದೇವ್ರೆ ಭಯ ಆಯ್ತೈತೆ ಒಳ್ಳೆ ನನಗೇನೆ, ಏನು ಕತೆನೋ ಹೆಂಗೋ ಅಂತ ಅಂದ್ಬಿಟ್ಟು. ಆ್ಯಂಡ್ ಬೈದ್ವಿ ಆಲ್ರೆಡಿ ಹೇಳಿದೆ ಅನ್ಕೋತೀನಿ, ಸೊ ಇನ್ನೊಂದ್ಸರಿ ಹೇಳ್ತಿದ್ದೀನಿ. ಇವಾಗ ನಮ್ಮ ಪ್ಲ್ಯಾನ್ ಇರೋದು ಅಯೋಧ್ಯೆಗೆ ಹೋಗಬೇಕು ಅಂತ. ಇಲ್ಲಿಂದ ಆಲ್ಮೋಸ್ಟ್ 3 hours 4 hours ಜರ್ನಿ ಇದೆ ಟ್ರೈನ್ದು, 2 hours ಟ್ರೈನ್ ಇದೆ. ಈಗ ಸದ್ಯಕ್ಕೆ 12 hours ಆಗಿದೆ. ಸೊ ಬನ್ನಿ ಈಗ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೆಂಗೆ ಹೋಗೋದು ಅಂತ ಡಿಸೈಡ್ ಮಾಡಬೇಕು. ಲಾಸ್ಟ್ ನಾವು ಏರ್ಪೋರ್ಟಿಂದ ಬಂದಿದ್ದ ಆಟೋ ಅಣ್ಣನಿಗೆ ಫೋನ್ ಹಾಕಿದ್ರೆ ಅಣ್ಣ ಬಿಸಿ ಇದ್ದಾರಂತೆ, ಅವ್ರು ಬರಲ್ಲ ಅಂದರು. ಸೊ ಇವಾಗ ಈಗಲೇ ಏನಾದರೂ ಇಲ್ಲಿ ಹತ್ರದಲ್ಲೇ ಒಂಚೂರು ಗಾಡ್ ಮಾಡಬೇಕು ಅದಕ್ಕೆ. ಗೈಸ್ ಬ್ಯಾಗ್ನ ಇವಾಗ ಇಲ್ಲಿ ಮೇಲ್ಗಡೆ ಲೋಡ್ ಮಾಡೋಣ. ಭಯ್ಯ ಗಿರ್ನಾ ನೈ ಚಯ್ಯ ಭಯ್ಯ ಏಕಿ ಬ್ಯಾಗೆ ಯಾಕೋ ನಂದು ಬೀಳಂಗ ಐತೆ ಭಯ ನೈ ಗಿರೇಗನ ಏನ್ ಕತೆ ಆಗ್ಬಿಟ್ಟಿದೆ ನೋಡಿ ನಂದು. ಸೊ ಮೇಲ್ ಬ್ಯಾಗ್ ಹಾಕಿದೀವಿ, ಬೀಳದೆ ಇರೋದ್ರೆ ಸಾಕು ಇದ್ರೆ ಪ್ರಾಬ್ಲಮ್. ಅಂಡ್ ಇವತ್ತು ಈ ಒಂದು ಆಟೋನಲ್ಲಿ ಹೋಗ್ತಾ ಇದೀವಿ. ಎಷ್ಟು ಕಿಲೋಮೀಟರ್ ಭಯ್ಯ? 1 kilometer ಬ್ರೋ ನೀವ್ 2 ಅಂತೀರ ಇವ್ರು 1 ಅಂತಾರೆ. 1 kilometer ಬತ್ತಾರ, 1 kilometer ಬತ್ತಾರ. ಕಿತ್ನಾ ಬೋಲ್ರೆ ರೈಲ್ವೆ ಸ್ಟೇಷನ್ ಕಿತ್ನಾ? 6 kilometer 6 kilometer 6 kilometer ಅಂತೆ. ಎಲ್ಲ ಟಚಿಂಗ್ ಟಚಿಂಗ್ ಅಲ್ಲೇ ಹೋಯ್ತಾರೆ. ಅಂಡ್ ಹೆಂಗೋ ಡೀಲ್ ಕುದುರ್ಸಿದೀವಿ 100 rupees. ಭಾರಿ ಹಿಂಸೆ ಆಯ್ತು ಕುದುರ್ಸೋ ಅಷ್ಟೊತ್ತಿಗೆ. 200 rupees ಹೇಳ್ತಾ ಇದ್ರು, 150 100 ಅಂದ್ರೆ ಹೆಂಗೋ ಕುದುರ್ಸಿದೀವಿ. ಲೆಟ್ಸ್ ಗೋ. ಮಕ್ಕಳು ಕಾಲು ಕೀಲು ಏನು ನೋಡ. ಅಂಡ್ ಯಾರು ಗುದ್ಕೊಳ್ಳಲಾಗ್ರು ಇಲ್ಲಿ, ಇಷ್ಟು ಟಚಿಂಗ್ ಟಚಿಂಗ್ ಅಲ್ಲಿ ಹೋದ್ರು ಒಂದು ಚೂರು ಟಚ್ ಮಾಡ್ಕೊಳಲ್ಲ. ಬೈ ಚಾನ್ಸ್ ಏನಾದ್ರು ಹಿಂದೆ ಇದಾರೆ ಟಚ್ ಮಾಡಿದ್ರು ಯಾರು ತಲೆ ಕೆಡ್ಸ್ಕೊಳಲ್ಲ, ಅವ್ರ ಪಡೆಗೋರು ಸುಮ್ಮನೆ ಹೋಗ್ತಾರೆ. ಜಗಳಗಿಗಳೆಲ್ಲ ಮಾಡೋಕ್ಕೆ ಹೋಗಲ್ಲ. ಆರ ನೋಡಿದ್ರೆ ಸೈಡ್ ಹೋಗ್ಬೇಕು, ಕೆಲವ್ರು ಸೈಡ್ಗೆ ಹೋಗಲ್ಲ, ಆರ ನೋಡಿತಾನೆ ಇರ್ತಾರೆ. ಬೈಯಲ್ಲ ಯಾರು ಗುರೈಸ್ ಅದು ಗಿರೈಸ್ ಇದೆಲ್ಲ ಏನೂ ಇಲ್ಲ, ಫುಲ್ ಆರಾಮ್ ಪೀಸ್. ಗೈಸ್ ಈ ಬಟ್ಟಿ ಧೀರೆ ಧೀರೆ ಚಲೋ ಭಯ್ಯ, ಬ್ಯಾಗ್ ಬಿಡ್ಸ ಈಗ ಅಂತೆಲ್ಲ ತಾಯ. ಗುರು ಒಂದೊಂದು ಸರಿಗೇನು ಇದು ಪಟ್ ಪಟ್ ಅಂತ ನೈಗಿರ ಇವ್ರು ಹೇಳ್ತಾವ್ರೆ. ಬಟ್ ಒಂದೊಂದು ಸರಿಗೂ ಈ ಗುಂಡಿ ಗಿಂಡಿ ಏನಾದ್ರು ಒಂದು ಲೈಟ್ ಗುಂಡಿ ಬಂದು ತುಂಬ ಜಾಸ್ತಿ ಬೆಂಡ್ ಆಗುತ್ತೆ ಈ ವೆಹಿಕಲ್ಲು. ಅದು ಭಯ ಆಗ್ತೈತೆ. ಏನಿಲ್ಲ ಲಗೇಜು, ಬರೀ ಬಟ್ಟೆ ಅಷ್ಟೇ ಇರೋದು. ಬಟ್ ಆದರೂ ಒಂದು ಸರಿ ಇಲ್ಲಿ ಕೆಳಗಡೆ ಬಿದ್ದರೆ ಫುಲ್ ಕೆಸರು ಕೆಸರು ಇದೆ ಇಲ್ಲಿ ಕೆಳಗಡೆ, ಗಲೀಜ್ ಆಗ್ಬಿಡುತ್ತೆ. ಅದು ಮತ್ತೆ ತಲೆನೋವು. ಹಾಂ ಬುಲೆಟ್ ಜೀತಾ ಅಪಾಚಿ, ಬುಲೆಟ್ ಆರ್ ಅಪಾಚಿ ದೋನೋ ಜೀತಾ. ಹಳೆ ಹುಲಿ ಗೈಸ್, 10 years ದಸ್ಸಾಲ್ಕೆ ಬಾದ್ ಶಾದಿ ಹೋಗಿ ಸಬ್ ಕುಚ್ ತೋರ್ತೀಯಾ. ಮದುವೆ ಆದಮೇಲೆ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಮುಂಚೆ ಎಲ್ಲ ಫುಲ್ಲು ಗಾಡಿನಲ್ಲಿ ಸ್ಟಂಟ್ಸ್ ಮಾಡ್ತಾ ಇದ್ದೆ. ಆ್ಯಂಡ್ ಅದೇ ಸ್ಟಂಟ್ಸ್ ಮಾಡ್ತಾ ಮಾಡ್ತಾ ಕಾಲಿಗೆ 2 ರಾಡ್ ಹಾಕೋರೆ. ಫುಲ್ ಸ್ಟೋರಿಗಳು ಹೇಳ್ತಾ ಇದ್ದಾರೆ ಅಣ್ಣ. ಅವು ಕೇಳ್ತೀಯ ಓ ಗಾಡಿ ಅಪಾಚಿ ಕಾರ್ ಗಡ್ಪಡೆ ಗಡ್ಪಡೆ ನೋಡಿ ಏನೇ ಗೆದ್ರು ಏನೇ ಟ್ಯಾಲೆಂಟ್ ಇದ್ರು ಕೊನೆಗೆ ಆಟೋ ಓಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವೆಲ್ಲ ಒಂದು ಟೈಮ್ ಅಷ್ಟೇ, ಜೀವನ ಮಾಡ್ಬೇಕಂದ್ರೆ ಇದೇ ದಾರಿ ನಮಗೆ ಅಂತ ಹೇಳ್ತಾವ್ರೆ. ಎಷ್ಟೋ ವಿಷಯಗಳಿರ್ತವೆ, ಎಷ್ಟೋ ಜನ ತಿಳ್ಕೊಳ್ಳೋದಿತ್ತು. ಯಾಪರ್ ಐತಾ ಆರನ್ ಕ್ಯೂ ದಬಾತೆ ಇತ್ನಾ ಜ್ಯಾದಾ ಜೋ ಹೈ ನಾ ಲೋ. ಹಾಂ ಜೈಸೆ ಪಾಗಲ್ ಟೈಪ್ ಕೆ ಜೈಸೆ ಕಿ ಮತಲಬ್ ಕಿ ವೋ ಕುಚ್ ಕರ್ನಾ ನೀ ಹೈ. ಹಾಂ ಬಸ್ ಹಾಂ ಉನ್ಕೋ ದಬಾಯೆ ರಹನಾ ಹೈ. ಯೇ ಚೀಜ್ ಹಮಾರೆ ಬೆಂಗಳೂರ್ ಮೇ ಐಸೆ ಆರನ್ ದಬಾ ದಿಯಾ ತೋ ಮಾರ್ ದೇತೆ. ಹಾಂ ಇದರ ಭೀ ಮಾರ್ತೆ ಹೈ, ಅಭಿ ಮಾರ್ತೆ ಹೈ, ಇದರ ಭೀ ಮಾರ್ತೆ ಹೈ. ಅಗರ ಆಪ್ ಕಹೀಂ ಜಾ ರಹೇ ಹೋ, ಅಗರ ಜಾಮ್ ಲಗಾ ಹುವಾ ಹೈ ಯಾ ಟ್ರಾಫಿಕ್ ಲಗಾ ಹುವಾ ಹೈ, ಫಿರ್ ಭೀ ಆರನ್ ಅಗರ ಆರನ್ ದಬಾಯೆ ರಹೋಗೆ ಹಾಂ ಸಾಮನೆ ವಾಲೆ ಗುಸ್ಸಾ ಉಚ್ಚಾರ ಫಸ್ಟ್ ಇವ್ರನ್ನೇ ನಾನು ನೋಡ್ತಾ ಇರೋದು, ಬಟನ್ ಆಫ್ ಮಾಡಿರೋದನ್ನ. ಯಾರೋ ನೋಡಿದಂಗೆ ಯಾರೋ ನೋಡಿದಾರೆ ಓಡಿಸ್ತಾವ್ರೆ. ಯಾರು ಓಡಿಸಲ್ಲ ಗುರು, ಸುಮ್ಮನೆ ಹೊಡಿತಾರೆ. ರೋಡ್ ಖಾಲಿ ಇದ್ರು ಹೊಡಿತಾರೆ ಗುರು. ಇಲ್ಲಿ ಆರನ್ ನೀ ಬಜಾತೆ ಇಸ್ಲಿಯ ಮೇ ಆಪ್ಕಾ ಫ್ಯಾನ್ ಹೋ ಗಯಾ. ಓಕೆ ಸರ್, ಅಲ್ಲಿ ಎದುರುಗಡೆ ಕಾಣ್ತಿದ್ಯಲ್ಲ ಅಲ್ಲಿ 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 ಅದೇ ವಾರಣಾಸಿಯ ರೈಲ್ವೆ ಸ್ಟೇಷನ್. ಸೊ ಇಲ್ಲಿ ಬಂದು ನಮ್ಮನ್ನು ಡ್ರಾಪ್ ಮಾಡಿದ್ದಾರೆ, ನಾವೆಲ್ಲರೂ ಹೋಗ್ತಾ ಇದೀವಿ ಇವಾಗ, ಅಲ್ಲಿ ನಡ್ಕೊಂಡು ಹೋಗ್ಬೇಕು. ಸೊ ಲೆಟ್ಸ್ ಗೋ. ಸಿಟಿ ಸಿಟಿ ಫುಲ್ ಇಲ್ಲಿ ಈ ಥರದ ಆಟೋ. ಭಯ ರುಕೋ ಭಯ ರುಕೋ ಭಯ, ಲಗೇಜ್ ಹಾಕೊಂಡು
ಗೈಸ್ ಇದೇ ಒಂದು ಸಾಧನೆ ಆಗ್ತಾ ಇದೆ ಗುರು. ಏನಂದ್ರೆ ಹೇಳಕ್ಕಾಗಲ್ಲ ಆ ಲೆವೆಲ್ಗೆ. ಅದು ಗ್ಯಾಪಲ್ಲಿ ಅಲ್ಲಿ ಸೌಂಡು ತಮಾಷೆ ಮಾಡ್ತಾ ಇಲ್ಲ. ಆ ಮೂರು ದಿನ ಇಲ್ಲಿ ಇದ್ಬಿಟ್ಟು ಬಿ ಪಿ ರೈಸ್ ಆಗ್ಬಿಟ್ಟೈತೆ ಆ ಸೌಂಡ್ಗೆ. ಹೆವಿ ನಾಯ್ಸ್ ಪೊಲ್ಯೂಷನ್ ಗುರು ಸುಮ್ಮನೆ. ನೋಡಿ ಗೈಸ್ ಇಲ್ಲಿ ಹಂಗೆ ರೈಲ್ವೆ ಸ್ಟೇಷನ್ನ ಲಾಡ್ಜ್ ಥರ ಮಾಡ್ಕೊಂಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲೇ ಮಲಗಿಬಿಟ್ಟಿದ್ದಾರೆ ಎಲ್ಲರೂ. ಎಷ್ಟಿನಿಂದ ಮಲಗೋರು ಏನು ಕತೆ ನಾವು ಗೊತ್ತಿಲ್ಲ. ಬಾ ದೇವ್ರೆ ಇಷ್ಟು ನೋಡಿ ಹಿಂಗೆ ಸದ್ಯಕ್ಕೆ ನಾನು ಬ್ಯಾಗ್ನೆಲ್ಲ ಇಲ್ಲಿ ಇಟ್ಕೊಂಡು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಹಿಂದ್ಗಡೆ ಕಾಣ್ತಿರೋದೇ ನಿಮಗೆ ಟಿಕೆಟ್ ತೊಗೊಳೋದು. ಬಟ್ ಅಲ್ಲಿ ಒಂದು ಮಿಷಿನ್ ಇರುತ್ತಲ್ಲ, ಸೊ ಆ ಮಿಷಿನಲ್ಲಿ ತೊಗೊಳೋದಕ್ಕೆ ಬಾಯ್ಸ್ ಎಲ್ಲ ಅಲ್ಲೇ ನಿಂತಿದ್ದಾರೆ. ವಾಪಸ್ ಇಲ್ಲೇ ಬಂದು ತೊಗೊಳ್ಬೇಕಾಗುತ್ತಾ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ಬ್ಯಾಕ್ ಕಾಯಿದೆ ಅಂತ ಹೇಳ್ತಾರೆ. ಟಿಕೆಟ್ ಎಲ್ಲ ಸಿಕ್ತು, ಟಿಕೆಟ್ ತೊಗೊಂಡು ಇವಾಗ ಪ್ಲಾಟ್ಫಾರ್ಮ್ ಹತ್ರ ಹೋಗ್ತಾ ಇದ್ದೀವಿ. ನಿಜ ಹೇಳ್ಬೇಕಂದ್ರೆ ಕತ್ತೆ ಫೀಲ್ ಬರ್ತಾ ಇದೆ, ನಾವೇ ಕತ್ತೆಗಳು ಅನ್ನೋ ಥರ ಉಸುರುಸುರು ಬಿಡಂಗೆ ಆಗ್ತಾ ಇದೆ. ಸಿಕ್ಕಾಗ್ಬಿಟ್ಟೆ ಅಂದರೆ ಸಿಕ್ಕಾಬಿಡೋ ಕಷ್ಟ ಹೇಳ್ಕೊಳಂಗಿಲ್ಲ. ನಂದು ಒಬ್ಬಂದಂತಲ್ಲ ಎಲ್ರದ್ದು ಅದೇ ಪಾಡು, ಎಲ್ಲರೂ ತೂಕ ಹಾಕ್ಕೊಂಡು ಹೋಗ್ತಾರೆ. ಅದು ಆದ್ರೂ ಮನೆ ನೆನಪು ಸಿಕ್ಕಾಬಿಟ್ಟೆ ಆಗ್ತಾ ಇದೆ. ಒಂದು ಮನೆ ನೆನಪು, ಇನ್ನೊಂದು ನಾನು ಇಲ್ಲಿವರೆಗೂ ಟ್ರಾವೆಲ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, ಬರೀ ಮೋಟೋ ವ್ಲಾಗ್ ಮಾಡಿಕೊಂಡು ಗಾಡಿ ಟ್ರಾವೆಲ್ ಮಾಡ್ತಾ ಇದ್ದೆ. ಆ ಕಂಫರ್ಟ್ ಝೋನ್ ಒಂದಿತ್ತು, ಈಗ ಅದಿಲ್ವಲ್ಲ. ಅದು ಸ್ವಲ್ಪ ಅಡ್ಜಸ್ಟ್ ಆಗ ಕಷ್ಟ ಆಗ್ತಿದೆ ನನಗೆ. ಗೈಸ್ ಫೈನಲಿ ನಮಗೆ ನಮ್ಮ ಟ್ರೈನ್ ಸಿಕ್ಕಿದೆ. ನಮ್ಮ ಲಗೇಜ್ಗಳನ್ನೆಲ್ಲ ಎತ್ತಿ ಮೇಲೆ ಹಾಕ್ಬಿಟ್ಟು ಫುಲ್ ಖಾಲಿ ಇದೆ. ನಮ್ಮ ಅದೃಷ್ಟ, ನಾವೇನೋ ಅಂದ್ಕೊಂಡಿದ್ವಿ ಜನರಲ್ ಅಂದರೆ ತುಂಬ್ಕೊಂಡ್ಬಿಟ್ಟಿರ್ತಾರೆ ಬಲೆ ಹಿಂಸೆ ಅಂತ. ಒಂದ್ಸರಿ ಟ್ರೈನ್ ಬುಕ್ ಮಾಡಿದರೆ ನಾನು ಧಾರವಾಡಕ್ಕೆ ಹೋಗಿದ್ದೆ. ನನ್ನ ಇಡೀ ಲೈಫಲ್ಲಿ ವರ್ಸ್ಟ್ ಜರ್ನಿ ಅದು. ಬಿಕಾಸ್ ಹಿಂದಿನ ದಿನ ನಿದ್ದೆನೆ ಮಾಡಿರಲಿಲ್ಲ, ನಿಂತ್ಕೊಂಡೆಲ್ಲ ತೂಗಿಸಿ ಬಿದ್ದಿದ್ದೀನಿ ನಾನು. ಸೊ ಅದು ಸಿಕ್ಕಾಬಟ್ಟೆ ನೆನಪಿದೆ. ಆ್ಯಂಡ್ ಇಲ್ಲಿ ನೆಮ್ಮದಿಯಾಗಿ ಮಲ್ಕೊಂಡು ಹೋಗ್ಬೋದು. ಆ ಲೆವೆಲ್ಗೆ ಸೀಟು ಫುಲ್ ಖಾಲಿ ಇದೆ, ಫುಲ್ ಖಾಲಿ ಇದೆ, ಹಿಂದೆ ಇರೋದೆಲ್ಲ ಖಾಲಿನೇ ಇದೆ. ಸೊ ಫೈನಲಿ ಸಿಕ್ಬಿಡ್ತೀನಿ, ನೀರು ಗಿರ್ ಕುಡ್ಕೊಂಡು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಹಿಂಗುರು ಇದು ಬಿಸಿ ಇದೆ, ಇದು ಏನಿದು ಏನೋ ಮಿಷಿನ್ ಉಗುರು ಗೊತ್ತಿಲ್ಲದೆ ಮುಟ್ಬಿಟ್ಟೆ ಫುಲ್ ಬಿಸಿ. ಸೊ ಇಲ್ಲಿ ಅವರ ಡಿಶಸ್ ಅದು ಇದು ಏನೇನೋ ಇದ್ದಾವೆ, ಸಮೋಸ ಅದೊಂದು ಗೊತ್ತು, ಆಮೇಲೆ ಇದೇನೋ ಗೊತ್ತಿಲ್ಲ, ಏನೋ ಸ್ವೀಟ್ ಇಲ್ಲ ಸ್ವೀಟಲ್ಲ ಅನ್ಸುತ್ತೆ. ಕೈ ಕಚೋರಿ ಹಿಂಗೆ ಬರುತ್ತಾ? ಓಕೆ, ಸಮೋಸ ಈ ಥರ ಇದೆ ಅಂತ ಹೇಳಿದ್ರೆ ಕಚೋರಿನೇ ಇರ್ಬೋದು. ಭಯ ಕ್ಯಾ ಕಚೋರಿ ಕಚೋಡಿ ಫಸ್ಟ್ ಟೈಮ್ ಈ ಥರ ಕಚೋಡಿ ನೋಡ್ತಾರೆ. ಕಲರ್ ನೋಡಿದ್ರೆ ತಿನ್ಬೇಕು ಅನಿಸ್ತಾ ಇಲ್ಲ ನನಗೆ. ಬಟ್ ನೋಡೋಣ, ರೈಲ್ವೆ ಸ್ಟೇಷನಲ್ಲಿ 15 ರೂಪಾಯಿ ರೇಟು. ಸೊ ನೋಡ್ಕೊಳ್ಳಿ, ನೆಕ್ಸ್ಟ್ ಅಕಸ್ಮಾತ್ ರೈಲ್ವೆ ಸ್ಟೇಷನ್ ತೊಗೊಂಡ್ರೆ 1 ಲೀಟರ್ 15 ರೂಪಾಯಿ ಸಿಗುತ್ತೆ. ಯೂಶ್ವಲಾಗಿ ಹೊರಗಡೆ ಎಲ್ಲ 20 ರೂಪಾಯಿ ಇರುತ್ತೆ, ಕೆಲವೊಂದು ಕಡೆ ಇನ್ನೂ ಜಾಸ್ತಿ ಹೇಳ್ತಾರೆ, ಇನ್ನೂ ಕೆಲವೊಂದು ಸರಿ ಜಾಸ್ತಿ ಹೇಳ್ತಾರೆ. ಸೊ ನೋಡ್ಕೊಂಡು ತೊಗೊಳ್ಳಿ, ಇಲ್ಲಿ ಕೇಳೋದೇ ಬೇಡ, ಅವರೇ ತಣ್ಣೀರು ನೀರು ಕೊಟ್ಬಿಡ್ತಾರೆ, ಅವ್ರಿಗೆ ಗೊತ್ತು ವೆದರ್ ಹಂಗಿದೆ ಇಲ್ಲಿ ಅಂತ. ಏನೋ ತೊಗೊಬೇಕಿತ್ತು ಅಂತ ಇಲ್ಲೇ ಒಂಚೂರು ಹೊರಗಡೆ ಹೋಗಿದ್ವಿ. ಅಜ್ಜಿ ಏನು ಬಿಸಿಲು ಹೊಡಿತಾರೆ ಗೊತ್ತಾ, ನಾನು ಇಲ್ಲಿವರೆಗೂ ಯಾವತ್ತು ಬಿಸಿಲು ಬಿಸಿಲು ಅಂತ ಕಂಪ್ಲೇಂಟ್ ಮಾಡಿದೆ ಟ್ರಿಪ್ಪಲ್ಲಿ, ಇವತ್ತು ಹೊಡಿತೀವಿ. ಈಗ ಮೆಟ್ರೋಯಿಂದ ಮೇಲಿನ ಮೆಟ್ರೋನ ಫ್ಲೈ ಓವರ್ ಸರಿಯಾಗಿ ನೀರು ಹಚ್ಚಿಬಿಟ್ರು ನಮ್ಮ ಮೇಲೆಲ್ಲ, ಏನು ಹೇಳಂಗಿಲ್ಲ ಬಿಡಂಗಿಲ್ಲ. ನನ್ನ ವಾಚಲ್ಲಿ ಸ್ವಲ್ಪ ಒಂದು 5 ನಿಮಿಷ ಫಾಸ್ಟ್ ಇದೆ. ಓಕೆನಾ, 2 ಗಂಟೆಗೆ ಟ್ರೈನ್ ಸ್ಟಾರ್ಟ್ ಆಗಬೇಕಾಗಿತ್ತು, ಸ್ಟಾರ್ಟ್ ಆಗಿದೆ ನೋಡಿ. ನಾನು ಇಡೀ ತಲೆನೇ ಆಚರಿಸ್ಬೋದು. ಅಯ್ಯೋ, ಮೊಬೈಲ್ ಗಿಬೆಲ್ ಕಿತ್ಕೊಂಡ್ಬಿಟ್ಟವ್ರು ಗುರು, ಟ್ರೈನ್ ಬೇರೆ ಮೂವಿದೆ. ಎಷ್ಟೊಂದು ವೀಡಿಯೋಗಳಲ್ಲಿ ನೋಡಿದ್ದೀನಿ, ಮೊಬೈಲ್ನ ಪಟ್ಟಾತ ಕಿತ್ಕೊಂಡು ಎಸ್ಕೇಪ್ ಆಗಿಬಿಡ್ತಾರೆ. ಸೈಡಲ್ಲೇ ನಿಂತ್ಕೊಂಡಿದ್ದು ಟ್ರೈನ್ ಮೂವಾಗೋವರೆಗೂ ಕಾದ್ಬಿಟ್ಟು. ಸೊ ಮೂವಾಯಿತು, ಅಯೋಧ್ಯೆಗೆ ಹೋಗೋಣ. ಐ ಥಿಂಕ್ 4 ಅವರ್ ಜರ್ನಿ, 4 ಅವರ 2-3 ಅವರ 4 ಅವರ್ ಜರ್ನಿ ಇಲ್ಲಿಂದ. ಏನೋ ಬೇಗ ಬಂದಿದ್ದೆ, ಬೆಳಗ್ಗೆ ಬಂದಿದ್ದೆ, ಏನೇನೋ ಹೇಳ್ತಾ ಇದ್ದೀನಿ. ಬೇಗ ಬಂದಿದ್ದಕ್ಕೆ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಸೀಟ್ಗಳು ನಮ್ಮೆಲ್ಲ ಬಾಯ್ಸ್ಗೂ ಸಿಕ್ಕಿದೆ. ಸೊ ಇಲ್ಲೂ ಎಲ್ಲ ಫುಲ್ಲು ಕವರ್ ಆಗಿಬಿಟ್ಟಿದೆ, ಜನ ತುಂಬ್ಕೊಂಬಿಟ್ಟಿದ್ದಾರೆ. ಜಗಳ ಆಡ್ಕೊಂಡು ಒಬ್ರ ಮೇಲೆ ಒಬ್ರು ಬೀಳೋಷ್ಟೇನಿಲ್ಲ, ಬಟ್ ಆದ್ರೂ ಫ್ರೀಯಾಗಿದೆ. ಆದರೂ ಬೇಕಿತ್ತು ನಮ್ಗೆ, ಎಲ್ಲರೂ ಒಂದೇ ಜಾಗಕ್ಕೆ ಕುತ್ಕೊಂಡು ಎಂಜಾಯ್ ಮಾಡಬೇಕು ಅಂತ ಅಂದರೆ ಬೇಕಿತ್ತು ಬೇಗ ಬರೋದು. ವಾರಣಾಸಿಯಿಂದ ಹೊರಟ್ವಿ. ನಾನು ಹಿಂಗೆ ತೋರಿಸ್ಬೇಕು, ಹೊರಗಡೆ ಮೊಬೈಲ್ ಹಾಕ್ಬೇಕು ಅಂದ್ರೂ ಫಸ್ಟು ಈ ಕಡೆ ಯಾರಾದರೂ ಇದಾರ ಅಂತ ನೋಡ್ತಾ ಇದ್ದೀನಿ. ಅಷ್ಟು ಭಯ ಆಗಿಬಿಟ್ಟಿದೆ. ಒಂದೆರಡು ವಿಡಿಯೋ ನೋಡಿದೆ ನಾನು, ಅವರು ನಂಗೆ ಕಾಯ್ತಾರೆ ಫೋಟೋ ತೆಗೆದು ಅದು ಇದು ಮಾಡ್ತಾರಲ್ಲ, ಪಕ್ಕ ಅಂತ ಹೇಳ್ಬಿಟ್ಟು ಕಿತ್ಕೊಂಡ್ಬಿಡ್ತಾರೆ. ಅದು ಬೇರೆ, ನಮ್ಗೆ ಇಲ್ಲಿ ಬ್ಯಾರಿಕೇಡ್ ಥರ ಏನೂ ಇಲ್ಲ, ಇಲ್ಲ ಫುಲ್ ಓಪನ್ ಎಮರ್ಜೆನ್ಸಿ ಎಕ್ಸಿಟ್ ವಿಂಡೋ ಇದು. ಟ್ರೈನ್ ಸ್ಪೀಡ್ ಇಡುತ್ತಿದೆ, ದೂರ ಬಂದಿದ್ದೀವಿ. ಇವಾಗ ಟೈಮು 2:30 ಹತ್ರ ಹತ್ರ ಆಗಿದೆ. ಚೆನ್ನಾಗಿದೆ ಉತ್ತರ ಪ್ರದೇಶ.
ಗುರು ಅಲ್ಲಿ ಯಾರೋ ಒಬ್ರು ಏನೋ ಮಾಡ್ತಾ ಅವ್ರು ಗುರು. ಏನ್ ಮಾಡ್ತಾ ಇದ್ರು? ಏನದು? ಹಸು ಮೇಯಿಸ್ತಾವ್ರ? ಅದು ದೂರದಲ್ಲಿ ಸರ ಕರೆಕ್ಟ್ ಆಗಿ ಕಾಣಿಸ್ಲಿಲ್ಲ. ಆ್ಯಂಡ್ ಅಲ್ಲಿ ನಮ್ಮ ಬಾಯ್ಸ್ ಆ ಸೈಡ್ ಕೂತಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ನಾವಿಬ್ಬರೇ ಕೂತಿರೋದು ಕಾಣಿಸ್ತಿದ್ಯಾ? ನೀರು ಹಿಡಿತಾವ್ರೆ, ನೀರು ಹಿಡಿತಾವ್ರೆ. ಇಲ್ಲೆಲ್ಲ ಫುಲ್ಲು ಕುರಿ ಮರಿ ಅವು ಇವನೇ ಕಾಣ್ತಾ ಇರೋದು. ನಾನು ನೋಡಿರಲಿಲ್ಲ, ಇವ್ರು ನೋಡಿದ್ರು. ಜಿಂಕೆ ಇತ್ತು ಒಂದು, ಅದು ನಾರ್ಮಲ್ ಜಿಂಕೆ ಅಲ್ಲ. ನಾರ್ಮಲ್ ಆಗಿ ಈ ಬನರ್ಘಟ್ಟ ಐರನ್ನಲ್ಲೆಲ್ಲ ನೋಡ್ತೀವಲ್ಲ ಆ ಥರ ಅದೆಲ್ಲ, ಅದೇ ಬೇರೆ ಥರ ಇತ್ತು. ಮೇ ಬಿ ಅದಕ್ಕೊಂದು ಸ್ಪೆಸಿಫಿಕ್ ನೇಮ್ ಇರುತ್ತೆ, ಆ ನೇಮ್ ನನಗೆ ಗೊತ್ತಿಲ್ಲ. ಬಟ್ ಯುನಿಕ್ ಅದು. ಸಾರಂಗ ಸಾರಂಗನ? ಓಕೆ, ಹೌದಾ? ಪಕ್ಕನ ಸಾರಂಗ ಅಂತ ಅದೇನು ಅಂತ ಗೂಗಲ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಸೊ ಅದಿತ್ತು, ಅದೊಂದು ಸಿಂಗಲ್ ಆಗಿ ಕುತ್ಕೊಂಡಿತ್ತು. ಸಡನ್ ಆಗಿ ನೋಡಿದೆ ಅದು, ನಾನು ಝೂಮ್ ಹಾಕೋಷ್ಟೊತ್ತಿಗೆ ಟ್ರೈನ್ ಪಾಸ್ ಆಗ್ಬಿಡ್ತು ಮುಂದಕ್ಕೆ. ಬಟ್ ಅದು ಚೆನ್ನಾಗಿತ್ತು ಅದು. ಗೈಸ್, ಈಗ ಸದ್ಯಕ್ಕೆ ಒಂದು ಸ್ಟೇಷನಲ್ಲಿ ಟ್ರೈನ್ ಸ್ಟಾಪ್ ಮಾಡಿದೆ. ಆ್ಯಂಡ್ ಜಾನ್ಪುರ್ ಜಾನ್ಪುರಲ್ಲಿ ಇದ್ದೀವಿ. ಇವೆಲ್ಲ ಹೆಸರುಗಳು ನಾವೆಲ್ಲಿ ಕೇಳಿದ್ದು ಅಂದರೆ ಮಿರ್ಜಾಪುರ್ ಸೀರೀಸ್ ನೋಡಬೇಕಾದ್ರೆ. ಓಕೆನಾ? ಮಿರ್ಜಾಪುರ್ ಸೀರೀಸ್ ಆದಮೇಲೆ ನಾನು ಕನ್ಯಾಕುಮಾರಿ K2K ಮಾಡೋದಲ್ಲ. ಸೊ ಆ ಟೈಮಲ್ಲಿ ಇಲ್ಲಿ UPಲಿ ಹೋಗಬೇಕಾದ್ರೆ ಈ ಹೆಸರುಗಳನ್ನೆಲ್ಲ ನೋಡ್ತಾ ಇದ್ದಿದ್ದು. ಸೊ ಇವತ್ತು ಮತ್ತೆ ಆ ಹೆಸರುಗಳೆಲ್ಲ ರಿಕಾಲ್ ಆದಂಗೆ ರಿವಿಷನ್. ಈ ಹಾರನ್ ಕಾಟ ತಪ್ಪಲಿಲ್ಲ ಗುರು, ನಾನು ವಾರಣಾಸಿ ಬಿಟ್ಟು ಹೊರಗಡೆ ಬಂದ್ರು ಎಲ್ಲರೂ ಹಾರನ್ ಹೊಡಿತಾರೆ. ಅದೇ ಟ್ರೈನ್ದು ಕಾಮನ್ ಇದು. ಬಟ್ ಯಾ, ಆ ಹೆಸರೆಲ್ಲ ಒಂಥರ ರಿವಿಷನ್ ಆದಂಗೆ ಆಗ್ತಾಯಿದೆ. ಸೊ ದೋಲಕ್ಪುರ್ ಅದು ಇದು ಎಲ್ಲ ಚಿಕ್ಕವರಾಗಿದ್ದಾಗ ಕಾರ್ಟೂನಲ್ಲಿ ನೋಡ್ತಾ ಇದ್ದಿದ್ದು. ಸೊ ಅವೆಲ್ಲ ಇಲ್ಲಿ ಬೆಜ್ಜಾನ್ ಹೆಸರು ರಿಯಲ್ ಆಗಿದ್ದಾವೆ. ಅಕಸ್ಮಾತ್ ಯಾರಿಗಾರು ಗೊತ್ತಿಲ್ಲ ಅಂದರೆ ಅವ್ರಿಗೆ ಹೇಳ್ತಾ ಇರೋದು. ಸೊ ಗೈಸ್, ಹೆಂಗ್ ಗೊತ್ತಾ, ಮುಖ ತೊಳ್ಕೊಳ್ಳೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಬಂದೆ ಇಲ್ಲಿಗೆ. ಇಲ್ಲಿ ನೋಡಿದ್ರೆ ಮುಖ ತೊಳ್ಕೊಳ್ಳೋಕೆ ಮನ್ಸು ಆಗ್ತಾ ಇಲ್ಲ. ಯಾಕೆ ಅಂದರೆ ಒಂದು ಮೂಲೆನೂ ಬಿಟ್ಟಿಲ್ಲ, ಎಲ್ಲ ಮೂಲೆನಲ್ಲೂ ಹಗ್ದು ಹಗ್ದು ಉಗ್ಗಿಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಎದುರುಗಡೆನೇ ನೋಡ್ತಾ ರೀ ನನ್ನ ಮಗ ಏನು ಹೇಳ್ತಾವೆ. ಬಟ್ ಅವ್ರಿಗೆ ಗೊತ್ತಾಗ್ತಿದೆ ಏನೋ, ಅವ್ರ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಯಾರು ನೋಡ್ತಾ ಇದ್ದಾರೆ. ಸೊ ಏನಿವೆ, ಇಲ್ಲೇ ಇದ್ದೀವಿ ಡೋರ್ ಹತ್ರನೇ ನೋಡಿ, ಟ್ರೈನ್ ಹೋಯ್ತಾ ಇದ್ದೆ. ಆ್ಯಂಡ್ ಉಗ್ಗಿರೋದು ಯಾರು ಯಾವ ನೀವು ಅಸಹ್ಯ ಪಟ್ಕೊಂಡಿರಾ? ಹತ್ರ ಓದೋನು ಬೇಡ ಅಂತ ಹೇಳ್ಬಿಟ್ಟು ಅದು ಮನ್ಸು ಬಂದೆ ಮುಖ ತೊಳ್ಕೊಳ್ಳೋಣ ಅಂತ ಮನ್ಸು ಬರಲಿಲ್ಲ. ಇಲ್ಲಿ ಇಲ್ಲಿ ಸಿಂಕೆ ಹಿಂಗೆ, ನೀನು ಒಳಗಡೆ ಇಲ್ಲಿ ಹೆಂಗಿರುತ್ತೆ ಅಂತ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಕಷ್ಟ ಇದೆ ಗುರು, ಕಷ್ಟ ಇದೆ. ಅದು ಬಿಡಿ, ಸಿಕ್ಕಿರೋ ಜಾಗದಲ್ಲೆಲ್ಲ ಮೂಲೆಲ್ಲೆಲ್ಲ ಬಿಟ್ಟಿಲ್ಲ ನೋಡಿ, ಎಲ್ಲ ಕಡೆಗೂ ಹಾಕೊಂಡು ಉಗಿದು ಹಾಕ್ಬಿಟ್ಟವ್ರೆ. ಕಚ್ಚ 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 ಅಂತ ಹಾಕಿಯೋದು, ಸುಕ್ಕ ಸುಕ್ಕ ಉಗಿಯೋದು. ಮಂಗಗಳು ಗೈಸ್, ಮಂಗಗಳು. ಏಯ್, ನಿಂತಿದ್ದೆ, ಈ ಜನ ಏನೋ ಎಸ್ಬಿಟ್ರು, ಇರೋ ಬರೋವೆಲ್ಲ ಹೊಡ್ಕೊಂಡ್ಬಿಟ್ಟು. ಗುರು, ಅಲ್ಲೆಲ್ಲ ಬೇಜಾನ್ ಮಂಗಗಳಿದ್ದಾವೆ. ಇದಲ್ಲ ಅಲ್ಲಿ 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 ಬೇಜಾನ್ ಮಂಗಗಳಿದ್ದಾವೆ ನೋಡಿ ಇಲ್ಲೆಲ್ಲ. ಅಯೋಧ್ಯೆಗೆ ಇನ್ನೇನು ಕೆಲವು ಕಿಲೋಮೀಟರ್ಸ್ ದೂರ ಇದ್ದೀವಿ ನಾವು. ಸೊ ನೋಡಿ, ಅಲ್ಲಿ ಮಗು ಎಲ್ಲ ಎತ್ಕೊಂಡು ಕುತ್ಕೊಂಡು ಐತದು ತಾಯಿ. ಏನು ಕ್ಯೂಟಾಗಿ ತಪ್ಕೊಂಡಿರ್ತಲ್ಲ, ಬ್ಯಾಗ್ನೆಲ್ಲ ತೊಗೊಂಡು ಕೆಳಗಡೆ ಇಟ್ಕೊಂಡಿದ್ದೀವಿ. ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ. ಸ್ಟೇಷನ್ ಬಂತು, ಸ್ಟಾಪ್ ಮಾಡಿದೆ, ಬನ್ನಿ ಹೊರಡೋಣ. ಗೈಸ್, ರಾಮ ಜನ್ಮಭೂಮಿಗೆ ನಮ್ಮ ಮೊದಲನೆಯ ಹೆಜ್ಜೆ ಇಟ್ಟಿದ್ದೀವಿ. ಫಾರ್ ದ ವೆರಿ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ನೋಡಿ ಯಾವ ಥರ ಇದೆ ಅಂತ. ಒಳಗಡೆ ಎಂಟರ್ ಆದಾಗ ಎಲ್ಲರೂ ಜೈ ಶ್ರೀರಾಮ ಅಂತ ಕೂಗ್ಬೇಕಾದ್ರೆ, ನಾವು ಜೊತೆಲಿ ಕೂಗ್ಬೇಕಾದ್ರೆ ಆ ಒಂದು ಗೂಸ್ ಬಂಪ್ಸ್ ಮೂಮೆಂಟ್ಸ್ ಇದೆ ನೋಡಿ.